ಹಿಂದೆ ಡೌಟ್ನಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. A train is traveling at the speed of 90 kilometers per hour. Brakes are applied so as to produce a uniform acceleration of 0.5 meters per second square. Find how far the train will go before it is brought to rest. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಟ್ರೈನ್ ಇಸ್ ಟ್ರಾವೆಲಿಂಗ್, ಒಂದು ಟ್ರೈನ್ ಟ್ರಾವೆಲ್ ಮಾಡ್ತಾ ಇದೆ, ಅದರ ಸ್ಪೀಡ್ ಎಷ್ಟಿದೆ ಅಪ್ಪ ಅಂದ್ರೆ 90 ಕಿಲೋಮೀಟರ್ಸ್ ಪರ್ ಹವರ್. ನಮಗೆ ಮೊದಲಿಗೆ ಗೊತ್ತಾಗಿರ್ತಕ್ಕಂಥ ಇನಿಷಿಯಲ್ ಸ್ಪೀಡ್ ಯಾವುದು ಇವಾಗ ನಮಗೆ ಇದೆ. ಸೊ ಯು ಇಸ್ ಈಕ್ವಲ್ಸ್ ಟು 90 ಕಿಲೋಮೀಟರ್ ಪರ್ ಹವರ್. ನೆಕ್ಸ್ಟ್, ಬ್ರೇಕ್ಸ್ ಆರ್ ಅಪ್ಲೈಡ್ ಸೊ ಆಸ್ ಟು ಪ್ರೊಡ್ಯೂಸ್ ಎ ಯೂನಿಫಾರ್ಮ್ ಆಕ್ಸಲರೇಷನ್ 0.5 meters per second square. ಅವಾಗ ಏನಾಗ್ತಾರೆ, ಅವ್ರು ಬ್ರೇಕ್ ಹಾಕ್ತಾರೆ. ಬ್ರೇಕ್ ಹಾಕಿದಾಗ ಅಲ್ಲಿ ಒಂದು ಎಕ್ಸಲರೇಷನ್ ಆಗುತ್ತೆ, ಯೂನಿಫಾರ್ಮ್ ಎಕ್ಸಲರೇಷನ್ ಬರುತ್ತೆ. ಅದು ಎಷ್ಟಪ್ಪ, 0.5 meters per second square. ಫೈಂಡ್ ಹೌ ಫಾರ್ ದ ಟ್ರೈನ್ ವಿಲ್ ಗೋ ಬಿಫೋರ್ ಇಟ್ ಈಸ್ ಬ್ರಾಟ್ ಟು ರೆಸ್ಟ್. ಅದು ರೆಸ್ಟ್ ಅಂದ್ರೆ ಎಲ್ಲಿಗೆ, ಫೈನಲ್ ವೆಲಾಸಿಟಿ 0 ಆಗುತ್ತೆ. ಎಷ್ಟು ಡಿಸ್ಟೆನ್ಸ್ ಅದು ಟ್ರಾವೆಲ್ ಮಾಡಿದೆ ರೆಸ್ಟಿಗೆ ಬರೋಷ್ಟೊತ್ತಿಗೆ ಅಂತ ನಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ನಾವಿಲ್ಲಿ ಎಸ್ ನ ಫೈಂಡ್ ಔಟ್ ಮಾಡಬೇಕು. ಮೊದಲಿಗೆ ಈ ಕಿಲೋಮೀಟರ್ ಪರ್ ಹವರ್ ಹವರ್ ಅಲ್ಲಿ ಇರೋದನ್ನ ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಾವು ಕಿಲೋಮೀಟರ್ ಪರ್ ಹವರ್ ಅಲ್ಲಿ ಇರೋದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಇಟ್ ಬೈ 5 ಅಂಡ್ ಡಿವೈಡ್ ಬೈ 18. ಸೊ ಎಷ್ಟಾಗುತ್ತೆ, 25 meters per second ಆಗುತ್ತೆ. ಇದು ನಮಗೆ ಇವಾಗ ಇನಿಷಿಯಲ್ ವೆಲಾಸಿಟಿ. ಆಕ್ಸಲರೇಷನ್ ಅಲ್ಲಿ ಹೇಳಿದ್ದೀನಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಸಲರೇಷನ್ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇದು ಸ್ಟಾಪ್ ಮಾಡ್ತಾ ಇದ್ದಾರೆ ಟ್ರೈನ್, ಅದಕ್ಕೆ ನಾವು ಆಕ್ಸಲರೇಷನ್ ವ್ಯಾಲ್ಯೂನ ನೆಗೆಟಿವ್ ಅಲ್ಲಿ ತಗೊಳ್ಬೇಕು ಟು ಕ್ಯಾಲ್ಕುಲೇಟ್. ಅಕಾರ್ಡಿಂಗ್ ಟು ದ ಈಕ್ವೇಷನ್ ಆಫ್ ದಿ ಮೋಷನ್, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2a u. ನಮಗೆ ಇಲ್ಲಿ ಎಸ್ ವ್ಯಾಲ್ಯೂ ಬೇಕಾಗಿದೆ. ಸೊ ಎಸ್ ವ್ಯಾಲ್ಯೂ ಬೇಕಲ್ಲ ನಮಗೆ, ಇಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋದು. ಫೈನಲ್ ವೆಲಾಸಿಟಿ 0 ಹೋಲ್ ಸ್ಕ್ವೇರ್ ಮೈನಸ್ ಇನಿಷಿಯಲ್ ವೆಲಾಸಿಟಿ, ಇಲ್ಲಿ ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ 25 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 into ಎಕ್ಸಲರೇಷನ್. ನಾನು ಆವಾಗಲೇ ಹೇಳಿದ್ದೀನಿ, ಇದು ಸ್ಟಾಪ್ ಆಗ್ತಾ ಇದೆ ಟ್ರೈನ್. ಸೊ ನೆಗೆಟಿವ್ ವ್ಯಾಲ್ಯೂ ತಗೋಬೇಕು, ಮೈನಸ್ 0.5 into s. ಸೊ ಎಸ್ ಇಸ್ ಈಕ್ವಲ್ಸ್ ಟು 25 whole square divided by 2 into 0.5. ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಎಸ್ ಇಸ್ ಈಕ್ವಲ್ಸ್ ಟು 25, ಇದು ಡಿನೋಮಿನೇಟರಿಗೆ ಬರುತ್ತೆ. ಫೈನಲ್ ವ್ಯಾಲ್ಯೂ ಎಷ್ಟು ಬರುತ್ತೆ, 625 meters. ಸೊ ಆ ಟ್ರೈನು ಸ್ಟಾಪ್ ಆಗೋದ್ರೊಳಗಡೆನೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರುತ್ತೆ, 625 meters. ದ ಟ್ರೈನ್ ವಿಲ್ ಕವರ್ ಅ ಡಿಸ್ಟೆನ್ಸ್ ಆಫ್ 625 meters ಬಿಫೋರ್ ಇಟ್ ಕಮ್ಸ್ ಟು ರೆಸ್ಟ್.